ಗಾಂಧೀಜಿ ಹೇಳ್ತಾ ಇದ್ರು, ನಮ್ಮ ದೇಶದ ಅಭಿವೃದ್ಧಿ ಗ್ರಾಮಗಳ ಮೇಲೆ ನಿಂತಿದೆ ಅಂತ. ಈ ಗ್ರಾಮಗಳು ಮೇನ್ ಆಗಿ ಡಿಪೆಂಡ್ ಆಗಿರೋದೇ ಈ ಕೃಷಿ ಮೇಲೆ. ದೇಶ ಬೆಳಿಬೇಕಂದ್ರೆ ಗ್ರಾಮಗಳು ಬೆಳಿಬೇಕು, ಗ್ರಾಮಗಳು ಬೆಳಿಬೇಕಂದ್ರೆ ಕೃಷಿ ಇಂಪ್ರೂವ್ ಆಗಬೇಕು, ಕೃಷಿ ಇಂಪ್ರೂವ್ ಆಗಬೇಕಂದ್ರೆ ಒಳ್ಳೆ ಬೆಳೆಗಳನ್ನ ಬೆಳಿಬೇಕು. ನಮ್ಮ ಇಂಡಿಯಾದಲ್ಲಿ ಅಗ್ರಿಕಲ್ಚರೇ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ನ ಕೊಟ್ಟಿರೋದು. ಸಡನ್ ಆಗಿ ನಾನು ಯಾಕೆ ಈ ಅಗ್ರಿಕಲ್ಚರ್ ಬಗ್ಗೆ ರೈತರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾ? ರೀಸೆಂಟಾಗಿ BJP ಗೌರ್ಮೆಂಟ್ಗೆ ಕಡಿಮೆ ಸೀಟ್ ಬಂತು. ಇದರಿಂದ ಏನಾಯಿತು, BJP ಸಮ್ಮಿಶ್ರ ಸರ್ಕಾರ ಮಾಡೋ ಪರಿಸ್ಥಿತಿ ಬಂತು. BJPಗೆ ಕಮ್ಮಿ ಸೀಟ್ ಬರೋಕ್ಕೆ ಕಾರಣ ರೂರಲ್ ಇಂಡಿಯಾ. ರೂರಲ್ ಇಂಡಿಯಾದಲ್ಲಿ BJPಗೆ ವೋಟ್ ಶೇರ್ ತುಂಬ ಕಮ್ಮಿ ಬಂದಿದೆ. ಅದಕ್ಕೆ ಈಗಿರೋ BJP ವೋಟ್ ಶೇರ್ನ ಇಂಪ್ರೂವ್ ಮಾಡ್ಕೊಬೇಕಂದ್ರೆ ಅವರು ವೋಟ್ ಬ್ಯಾಂಕಿಂಗ್ ಮಾಡಬೇಕು. ವೋಟ್ ಬ್ಯಾಂಕಿಂಗ್ ಮಾಡಬೇಕಂದ್ರೆ ರೂರಲ್ ಎಕನಾಮಿನಲ್ಲಿ ಫೋಕಸ್ ಮಾಡಬೇಕು, ರೂರಲ್ ಜನಗಳ ಕೈಯಲ್ಲಿ ದುಡ್ಡು ಹೋಗಂಗೆ ಮಾಡಬೇಕು. ಅಂದರೆ ಕೃಷಿನ ಇಂಪ್ರೂವ್ ಮಾಡಬೇಕು, ಕೃಷಿ ಇಂಪ್ರೂವ್ ಮಾಡಿದಲ್ಲೇ ಜನಗಳ ಕೈಯಲ್ಲಿ ದುಡ್ಡು ಹೋಗೋಕೆ ಚಾನ್ಸೇ ಇಲ್ಲ. ಅದಕ್ಕೇ ಈ ಸಲ ಬಜೆಟಲ್ಲಿ ಕೂಡ ನೀವು ನೋಡಿರ್ಬೋದು, ಟೋಟಲ್ಲು 4.5 ಲಕ್ಷ ಕೋಟಿ ಗೌರ್ಮೆಂಟು ಈ ಸಲ ರೂರಲ್ ಎಕನಾಮಿಗೋಸ್ಕರ ಸ್ಪೆಂಡ್ ಮಾಡ್ತಾ ಇದೆ. ಅಂದರೆ ಇನ್ನು ನೆಕ್ಸ್ಟ್ 3-4 ಇಯರ್ಸ್ ಇವರೇ ಇದ್ದರೆ ಎಷ್ಟು ದುಡ್ಡು ರೂರಲ್ ಎಕನಾಮಿನಲ್ಲಿ ಫ್ಲೋ ಆಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಅದಕ್ಕೇ ಈ ರೂರಲ್ ಎಕನಾಮಿ ಸ್ಟಾಕ್ಗಳು ಕೂಡ ಇವಾಗ ಟ್ರೆಂಡಿಂಗಲ್ಲಿದ್ದಾವೆ. ಅದರಲ್ಲಿ ಒಂದು ಕಂಪ್ನಿನೇ ನಾನು ಈ ವಿಡಿಯೋದಲ್ಲಿ ಮಾತಾಡೋಕೆ ಹೋಗ್ತಿರೋ ಕಂಪ್ನಿ. ಈ ಕಂಪ್ನಿದು ಬಿಸ್ನೆಸ್ ಮಾಡೆಲ್ ಏನು, ಈ ಕಂಪ್ನಿ ಯಾವ ಥರ ದುಡ್ಡು ಮಾಡುತ್ತೆ, ಈ ಕಂಪ್ನಿ ಫ್ಯೂಚರ್ ಗ್ರೋತ್ ಏನು, ಈ ಕಂಪ್ನಿ ಇವಾಗ ಯಾಕೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಿದೆ, ಇದ್ರ ಬಗ್ಗೆ ಎಲ್ಲನೂ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಕಂಪ್ನಿ ನೇಮ್ ಬಂದು ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಅಂತ. ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದು 2001. ಈ ಕಂಪ್ನಿ ಫೌಂಡರ್ ಬಂದ್ಬಿಟ್ಟು ರಾಜೇಶ್ ಅಗರ್ವಾಲ್ ಅಂತ. ಇವರು ಆ್ಯಕ್ಚುಲಿ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ತಾರೆ, ಬಟ್ ಇವ್ರಿಗೆ ಆಗ್ರೋಕೆಮಿಕಲಲ್ಲಿ ಸಖತ್ ಇಂಟ್ರೆಸ್ಟ್ ಇರುತ್ತೆ. ಇವ್ರ ಎಂಟೈರ್ ಫ್ಯಾಮಿಲಿ ಕೂಡ ಬಿಸ್ನೆಸ್ ಫ್ಯಾಮಿಲಿ. ಅವ್ರ ಬಿಸ್ನೆಸ್ಸಲ್ಲಿ ಎಲ್ಲ ಆಪರ್ಚುನಿಟಿ ಸಿಗ್ತಾ ಇರುತ್ತೆ ಅಲ್ಲಿ ಎಂಟ್ರಿ ಆಗ್ತಿರ್ತಾರೆ. ಇವರು 2001 ಈ ಬಿಸ್ನೆಸ್ಸಿಗೆ ಎಂಟ್ರಿ ಆಗ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಎಲ್ಲ ಆಗ್ರೋಕೆಮಿಕಲ್ ಕಂಪ್ನಿಗಳು ಅಷ್ಟೊಂದು ಬ್ರ್ಯಾಂಡಿಂಗ್ ಮೇಲೆ ಫೋಕಸ್ ಮಾಡಲ್ಲ, ಯಾಕಂದರೆ ರೈತರಿಗೆ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಇವ್ರೇನು ಮಾಡ್ತಿದ್ದಾರೆ, ಬಾಲಿವುಡ್ ಡಾಕ್ಟರ್ ಅಜಯ್ ದೇವಗನ್ನ ಇಟ್ಕೊಂಡು ಇವ್ರ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಿದ್ದಾರೆ, ಮಾರ್ಕೆಟಿಂಗಲ್ಲಿ ಸಖತ್ ದುಡ್ಡನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಟೋಟಲ್ಲು 680 ಮಾರ್ಕೆಟಿಂಗ್ ಎಂಪ್ಲಾಯೀಸ್ಗಳಿದ್ದಾರೆ, 780 ಕ್ರಾಪ್ ಅಡ್ವೈಸರ್ಸ್ ಇದ್ದಾರೆ. ಕ್ರಾಪ್ ಅಡ್ವೈಸರ್ಸ್ ಅಂದರೆ ಅವ್ರನ್ನ ನೀವು ಕರೆಸಿ, ನಿಮ್ಮ ತೋಟಕ್ಕೆ ಕರೆಸಿ, ನೀವು ಅವ್ರ ಹತ್ರ ಏನಾದರೂ ಅಡ್ವೈಸ್ ತಗೊಂಡ್ಬೋದು. ಇವ್ರಿಗೆ ಟೋಟಲ್ಲು 21 ಲಕ್ಷ ಫಾರ್ಮರ್ಸು ಕಸ್ಟಮರ್ಸ್ ಆಗಿದ್ದಾರೆ. 70,000 ರೀಟೇಲ್ ಶಾಪ್ಗಳಲ್ಲಿ ಇವ್ರದ್ದು ಕನೆಕ್ಷನ್ ಇದೆ. ಇವ್ರು ಟೋಟಲ್ ಸೆಲ್ ಮಾಡೋ 70% ಆಫ್ ದಿ ಪ್ರಾಡಕ್ಟು B2C. B2C ಅಂದರೆ ಡೈರೆಕ್ಟ್ ಕನ್ಸ್ಯೂಮರಿಗೆ ಸೆಲ್ ಮಾಡೋದು, ಕಸ್ಟಮರಿಗೆ ಸೆಲ್ ಮಾಡೋದು. ಕಸ್ಟಮರ್ ಅಂದರೆ ಯಾರಿಲ್ಲಿ, ರೈತರಿಗೆ. ಇನ್ನು 25% B2B ಇಂದ ಬರುತ್ತೆ. B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್. ಆಲ್ರೆಡಿ ಇವ್ರ ಹತ್ರ ಒಂದು ಪ್ರಾಡಕ್ಟ್ನ ಇನ್ನೊಂದು ಬಿಸ್ನೆಸ್ಸಿಗೆ ಸೆಲ್ ಮಾಡ್ತಿರ್ತಾರೆ, ಆ ಬಿಸ್ನೆಸ್ಸು ಅವ್ನ ಬ್ರ್ಯಾಂಡ್ ನೇಮ್ ಚೇಂಜ್ ಮಾಡ್ಕೊಂಡು ಅವನು ಮಾರ್ಕೆಟಿಂಗ್ ಮಾಡ್ತಾ ಇರ್ತಾನೆ. ಇದನ್ನೇ ಹೇಳ್ತಾರೆ B2B ಅಂತ, ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್. ಇನ್ನೊಂದು 5% ರೆವಿನ್ಯೂ ಅಷ್ಟೇ ಇವ್ರದ್ದು ಎಕ್ಸ್ಪೋರ್ಟಲ್ಲಿ ಬರ್ತಾ ಇದೆ. ಫ್ಯೂಚರಲ್ಲಿ ಈ ಎಕ್ಸ್ಪೋರ್ಟ್ ರೆವಿನ್ಯೂನ ನಾವು ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಯಾಕೆ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ ಅಂದರೆ, 95% ರೆವಿನ್ಯೂ ಡೊಮೆಸ್ಟಿಕಲ್ಲಿ ಬರ್ತಾ ಇದೆ. ಡೊಮೆಸ್ಟಿಕ್ ಅಂದರೆ ಇಂಡಿಯಾದಲ್ಲಿ ಬರ್ತಾ ಇದೆ. ನೀವು PI ಇಂಡಸ್ಟ್ರೀಸ್ ತಾಣ್ಬೋದು, SRF ತಾಣ್ಬೋದು, ಇವೆಲ್ಲ ಕೆಮಿಕಲ್ ಕಂಪ್ನಿಗಳು, ಇವ್ರದ್ದು ಆಗ್ರೋಕೆಮಿಕಲ್ ಇದ್ದಾವೆ. ಆದರೆ ಇವ್ರದ್ದು 90% ರೆವಿನ್ಯೂ ಗ್ಲೋಬಲ್ ರೆವಿನ್ಯೂಯಿಂದ ಬರುತ್ತೆ. ನೀವು ಮತ್ತೆ ನೀವು ರ್ಯಾಲೀಸ್ ನೋಡಿರ್ಬೋದು, UPL ನೋಡಿರ್ಬೋದು, ಸಿಂಜೆಂಟಾ ನೋಡಿರ್ಬೋದು. ಸಿಂಜೆಂಟಾ ಗ್ಲೋಬಲ್ ಕಂಪ್ನಿ. ಇವರೆಲ್ಲ ಏನು ಮಾಡ್ತಾರೆ, ಇವ್ರದ್ದು ಮೇನ್ಲಿ ಫೋಕಸ್ಡ್ ಆನ್ ಗ್ಲೋಬಲ್. ಬೇರೆ ದೇಶಗಳಿಗೆ ಇವ್ರ ಪ್ರಾಡಕ್ಟ್ನ ಸೆಲ್ ಮಾಡೋದ್ರಲ್ಲಿ ಇಲ್ಲಿ ಫೋಕಸ್ ಇರುತ್ತೆ. ಬಟ್ ಈ ಕಂಪ್ನಿದು 95% ರೆವಿನ್ಯೂ ಇಂಡಿಯಾದಲ್ಲೇ ಬರೋದ್ರಿಂದ ಈಗೇನು ಟ್ರೆಂಡ್ ಬರುತ್ತಲ್ವ, ಅಂದರೆ ಈಗ ಅಗ್ರಿಕಲ್ಚರ್ ಟ್ರೆಂಡ್ ಬರ್ತಾ ಇದೆ, ರೂರಲ್ ಎಕನಾಮಿ ಥೀಮ್ ಬರ್ತಾ ಇದೆ, ಈ ಥೀಮ್ಗೆ ಈ ಕಂಪ್ನಿ ಕರೆಕ್ಟ್ ಫಿಟ್ ಆಗುತ್ತೆ. ಬಿಕಾಸ್ 95% ಇಂಡಿಯಾದಲ್ಲೇ ರೆವಿನ್ಯೂ ಬರುತ್ತೆ. ಇಂಡಿಯಾದಲ್ಲಿ ಏನಾದರೂ ಈ ಕಂಪ್ನಿಗೆ ಬೆನಿಫಿಟ್ ಆಗುತ್ತೆ. ಈ ಕಂಪ್ನಿ ಮೇನ್ಲಿ 4 ಕ್ಯಾಟಗರಿನಲ್ಲಿ ಅವ್ರ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ. ಮೊದಲನೇದು ಇನ್ಸೆಕ್ಟಿಸೈಡ್ಸ್ ಅಂತ. ಇನ್ಸೆಕ್ಟಿಸೈಡ್ಸ್ ಅಂದರೆ ಕೀಟನಾಶಕ ಅಂತ. ಕೀಟನಾಶಕದಲ್ಲಿ ಇವ್ರಿಗೆ ಟೋಟಲ್ಲು 45% ಆಫ್ ದಿ ರೆವಿನ್ಯೂ ಇದರಿಂದನೇ ಬರುತ್ತೆ. ಅದಕ್ಕೆ ಈ ಕಂಪ್ನಿ ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಅಂತಲೇ ಹೆಸರಿಟ್ಕೊಂಡಿದ್ದಾನೆ. ಎರಡನೇದು ಹರ್ಬಿಸೈಡ್ ಅಂತ. ಹರ್ಬಿಸೈಡ್ ಅಂದರೆ ಕಳೆನಾಶಕ. ಮೂರನೇದು ಫಂಗಿಸೈಡ್ ಅಂತ. ಫಂಗಿಸೈಡ್ ಅಂದರೆ ಶಿಲೀಂಧ್ರನಾಶಕ, ಫಂಗಸ್ನ ಕಿಲ್ ಮಾಡೋಕ್ಕೆ ಯೂಸ್ ಮಾಡೋಂಥ ಪ್ರಾಡಕ್ಟ್ಗಳು. ನಾಲ್ಕನೇದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಈ ಥರ 4 ಕ್ಯಾಟಗರಿನಲ್ಲಿ ಇವನು ಇವನ ಬ್ರ್ಯಾಂಡ್ನ ಸೆಲ್ ಮಾಡ್ತಾನೆ. ಇವನ ಹತ್ರ ಇರೋ ಬ್ರ್ಯಾಂಡ್ ಯಾವ್ಯಾವು ಅಂದರೆ, ಮೊದಲನೇದು ಟ್ರ್ಯಾಕ್ಟರ್ ಬ್ರ್ಯಾಂಡ್ ಅಂತ. ಈ ಟ್ರ್ಯಾಕ್ಟರ್ ಬ್ರ್ಯಾಂಡು ನಮ್ಮ ಇಂಡಿಯಾದಲ್ಲೇ ಸಖತ್ ಫೇಮಸ್ ಬ್ರ್ಯಾಂಡು. ಅದರಲ್ಲಿ 3 ರೈತರು ಈ ಬ್ರ್ಯಾಂಡ್ನ ಯೂಸ್ ಮಾಡೇ ಮಾಡ್ತಾರೆ. ಎರಡನೇದು ಶೈವಾನ್, ಮೂರನೇದು ಅಕುನ್ವ, ನಾಲ್ಕನೇದು ಹಕಾನ, ಐದನೇದು ಅಚಿಮ್ಯಾನ್. ಈ ಥರ ಟೋಟಲ್ಲು 125 ಫಾರ್ಮುಲೇಷನ್ ಬ್ರ್ಯಾಂಡ್ ಇದಾವೆ ಈ ಕಂಪ್ನಿ ಹತ್ರ. ಎಲ್ಲ ಕಂಪ್ನಿಗಳು ಪ್ರಾಡಕ್ಟ್ನ ಸೆಲ್ ಮಾಡೋಕ್ಕೆ ಏನು ಕ್ಯಾಟಗರಿ ಅಂತ ಏನು ಮಾಡ್ಕೊಂಡಿರಲ್ಲ, ಸುಮ್ಮನೆ ಪ್ರಾಡಕ್ಟ್ನ ಸೆಲ್ ಮಾಡ್ತಿರ್ತಾರೆ. ಬಟ್ ಇವನು 2 ಕ್ಯಾಟಗರಿ ಮಾಡ್ಕೊಂಡಿದ್ದಾನೆ. ಒಂದು ನಾರ್ಮಲ್ ಕ್ಯಾಟಗರಿ, ಇನ್ನೊಂದು ಪ್ರೀಮಿಯಂ ಕ್ಯಾಟಗರಿ. ನಾರ್ಮಲ್ ಕ್ಯಾಟಗರಿ ಅಂದರೆ ಈ ಪ್ರಾಡಕ್ಟಲ್ಲಿ ಅಷ್ಟೊಂದು ಪ್ರೈಸಿಂಗ್ ಪವರ್ ಇರಲ್ಲ, ಇದರಲ್ಲಿ ಅಷ್ಟೊಂದು ಮಾರ್ಜಿನ್ ಇರಲ್ಲ. ಯಾಕಂದರೆ ಈ ಪ್ರಾಡಕ್ಟ್ನ
ಕಾಂಪಿಟೇಷನ್ ಕೂಡ ಈಸಿಯಾಗಿ ತಯಾರು ಮಾಡ್ಬೋದು. ಇದರಿಂದ ಏನಾಗುತ್ತೆ, ಪ್ರೈಸಿಂಗ್ ವಾರ್ ಆಗುತ್ತೆ. ಅಂದರೆ ಪ್ರೈಸ್ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಜನ ತಾಂತಾರೆ, ಅಲ್ಲಿ ಬ್ರ್ಯಾಂಡ್ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಇದರಿಂದ ಈ ಕಂಪ್ನಿದು ಮಾರ್ಜಿನ್ನು ಇಂಥ ಪ್ರಾಡಕ್ಟ್ಗಳಲ್ಲಿ ತುಂಬ ಕಮ್ಮಿ ಇದೆ, ಪ್ರೈಸಿಂಗ್ ಪವರ್ ಕೂಡ ಅಷ್ಟೊಂದಿಲ್ಲ. ಆದರೆ ಇನ್ನೊಂದಿದೆ ಪ್ರೀಮಿಯಂ ಬ್ರ್ಯಾಂಡ್ಸ್ ಅಂತ. ಪ್ರೀಮಿಯಂ ಬ್ರ್ಯಾಂಡ್ಸ್ನ ಇವನು ಮಹಾರತ್ನ ಬ್ರ್ಯಾಂಡ್ಸ್ ಅಂತ ಕರೀತಾನೆ. ಈ ಮಹಾರತ್ನ ಬ್ರ್ಯಾಂಡ್ಸು ಈ ಕಂಪ್ನಿಗೆ ಒಳ್ಳೆ ಮಾರ್ಜಿನ್ನ ತಂದುಕೊಡುತ್ತೆ. ಪೀಕ್ ಟೈಮಲ್ಲಿ 35-40% ಗ್ರಾಸ್ ಮಾರ್ಜಿನ್ನು ಈ ಪ್ರಾಡಕ್ಟಿಂದ ಬರ್ತಾ ಇರುತ್ತೆ. ಈ ಕರೆಂಟ್ಲಿ ಅದು 25% ಇದೆ. ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ಹೋಗ್ತಾ ಹೋಗ್ತಾ ಇದು ಇಂಪ್ರೂವ್ ಆಗುತ್ತೆ ಅಂತ. ಈ ಮಹಾರತ್ನ ಪ್ರಾಡಕ್ಟಿಂದ ಈ ಕಂಪ್ನಿಗೆ 25% ರೆವಿನ್ಯೂ ಬರುತ್ತೆ. ಈ ಉಳಿದಿರೋ ಪ್ರಾಡಕ್ಟಿಂದ 75% ರೆವಿನ್ಯೂ ಬರುತ್ತೆ. ಈ ಕಂಪ್ನಿ ಹತ್ರ ಟೋಟಲ್ಲು 35+ ಮಹಾರತ್ನ ಪ್ರಾಡಕ್ಟ್ಸ್ ಇದ್ದಾವೆ. ಅದರಲ್ಲಿ 27 ಮಾತ್ರ ಮಾರ್ಕೆಟಲ್ಲಿ ಲಾಂಚ್ ಮಾಡಿದ್ದಾರೆ. ಇನ್ನು ಉಳಿದಿದ್ದನ್ನ ಈ ಜೂನ್ ಜುಲೈನಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ್ಯಾವ ಪ್ರಾಡಕ್ಟ್ಸ್ ಅಂದರೆ ಲೀಥಲ್ಲು, ವಿಕ್ಟರು, ತಿಮೆಟು, ನುವಾನು, ಮನೋವುಲಿ, ಈ ಥರ ಟೋಟಲ್ಲು 27 ಪ್ರಾಡಕ್ಟ್ಸ್ ಇದ್ದಾವೆ. ಇವಾಗ ಯಾಕೆ ಈ ಕಂಪ್ನಿ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಇದೆ ಅಂದರೆ, ನಾನು ಅವಾಗಲೇ ಹೇಳ್ದಂಗೆ ಗೌರ್ಮೆಂಟು ರೂರಲ್ ಎಕನಾಮಿನಲ್ಲಿ ಸಖತ್ತು ಫೋಕಸ್ ಮಾಡ್ತಾ ಇದೆ. ಇದರಿಂದ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಯಾರ್ಯಾರು ಮಾಡ್ತಾರಲ್ಲ ಅವ್ರಿಗೆ ಡೈರೆಕ್ಟ್ ಬೆನಿಫಿಷಿಯಲ್ ಆಗುತ್ತೆ. ಇವರಿಗೆ ಕಾಂಪಿಟೇಟರ್ ಇಲ್ಲ ಅಂತೇನಿಲ್ಲ. ರ್ಯಾಲೀಸ್ ಇರ್ಬೋದು, UPL ಇರ್ಬೋದು, ಸಿಂಜೆಂಟಾ ಇರ್ಬೋದು, ಇವ್ರಿಗೆ ಕಾಂಪೀಟ್ ಮಾಡ್ತಾರೆ. ಆದರೆ ಅವ್ರ ಫೋಕಸ್ಸು ಡೊಮೆಸ್ಟಿಕ್ಕಲ್ಲಿ ಇಲ್ಲ, ಅವ್ರ ಫೋಕಸ್ ಬಂದ್ಬಿಟ್ಟು ಗ್ಲೋಬಲಲ್ಲಿದೆ. ಈ ಕಂಪ್ನಿದು 100% ಫೋಕಸ್ಸು ಇಂಡಿಯಾದಲ್ಲೇ ಇದೆ. ಆಮೇಲೆ ಮ್ಯಾನೇಜ್ಮೆಂಟ್ ಕೂಡ ಹೇಳ್ತಾ ಇದೆ, ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ನಮ್ದು ಮಾರ್ಜಿನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. ಈಗ ಆಕ್ಚುಲಿ ಕರೆಂಟ್ ಇಯರ್ದು ಮಾರ್ಜಿನ್ ಇವ್ರದ್ದು 8% ಇದೆ ಆಪರೇಟಿಂಗ್ ಮಾರ್ಜಿನ್. ಇದನ್ನು ನಾವು ಎವ್ರಿ ಕ್ವಾರ್ಟರ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 15% CAGR ರೆವಿನ್ಯೂ ಗ್ರೋತ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇದು ಏನಾದರೂ ಈಗ ನಾವು ರೂರಲ್ ಥೀಮ್ ಏನಾದರೂ ಇದ್ರ ಜೊತೆಗೆ ವರ್ಕೌಟ್ ಆದರೆ ಪ್ರಾಫಿಟ್ ಮಾರ್ಜಿನ್ ಇನ್ನೂ ಇಂಪ್ರೂವ್ ಆಗುತ್ತೆ, ಸೇಲ್ಸ್ ಕೂಡ ಇನ್ನೂ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಎರಡು ಒಂದೇ ಸಲ ಮಿಕ್ಸ್ ಆದಾಗ ಅಂದರೆ ಮ್ಯಾನೇಜ್ಮೆಂಟ್ ಕೂಡ ಗ್ರೋ ಮಾಡ್ತಾ ಇದೆ, ಇದ್ರ ಜೊತೆಗೆ ಇಂಡಸ್ಟ್ರಿ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇಷ್ಟು ದಿವಸ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಲಾಸ್ಟ್ ಇಯರೆಲ್ಲ ನೀವು ನೋಡಿರ್ಬೋದು ಒಳ್ಳೆ ಮಾನ್ಸೂನ್ ಇಲ್ಲ, ಅದರ ಲಾಸ್ಟ್ ಇಯರ್ ಕೂಡ ಲಾಟ್ ಆಫ್ ಪ್ರಾಬ್ಲಮ್ ಇತ್ತು. ಈ ವರ್ಷ ನೋಡಿ ಮಾನ್ಸೂನ್ ಇಂಪ್ರೂವ್ ಆಗ್ತಾ ಇದೆ, ಮಳೆ ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ಗೌರ್ಮೆಂಟ್ ಫೋಕಸ್ ಕೂಡ ರೂರಲ್ ಇಂಡಿಯಾದಲ್ಲಿದೆ. ಇದೊಂಥರ ಒಳ್ಳೆ ಕಾಂಬಿನೇಷನ್ನು. ಅದಕ್ಕೆ ನನಗೆ ಈ ಕಂಪ್ನಿ ಇವಾಗ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇದೆ. ಈ ಕಂಪ್ನಿದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿ ಬಂದರೆ ನನಗೆ ಈ ಕಂಪ್ನಿನಲ್ಲಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಏನು ಕಾಣ್ತಾ ಇಲ್ಲ. ಯಾಕಂದರೆ ಈ ಕಂಪ್ನಿ ಹತ್ರ ಪ್ರೈಸಿಂಗ್ ಪವರ್ ಇಲ್ಲ. ಪ್ರೈಸಿಂಗ್ ಪವರ್ ಅಂದರೆ ಏನಾದರೂ ರಾ ಮೆಟೀರಿಯಲ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಇವ್ರು ಏನಾದರೂ ರಾ ಮೆಟೀರಿಯಲ್ ಬೈ ಮಾಡ್ತಿರ್ತಾನೆ. ಎಕ್ಸಾಂಪಲ್, ಒಂದು ಬಿಸ್ಕೆಟ್ ತಯಾರು ಮಾಡಬೇಕು, ಬಿಸ್ಕೆಟ್ ತಯಾರು ಮಾಡೋಕ್ಕೆ ಗೋಧಿ, ಸಕ್ಕರೆ ಇದೆಲ್ಲ ಬೇಕು. 10 ರೂಪಾಯಿ ಬಿಸ್ಕೆಟ್ ಸೆಲ್ ಮಾಡ್ತಾ ಇದ್ದಾನೆ. ಈಗ ಇವನಿಗೆ ಇವ್ನು ಗೋಧಿ ಸಕ್ಕರೆ ಪ್ರೈಸ್ ಜಾಸ್ತಿ ಆಯಿತು. ಒಂದ್ಸಲ ಗೋಧಿ ಸಕ್ಕರೆ ಪ್ರೈಸ್ ಜಾಸ್ತಿ ಆದ ತಕ್ಷಣ ಇವ್ನು ಮುಂಚೆ ಮಾಡೋ ಪ್ರಾಫಿಟ್ನೇ ಮುಂದೇನು ಮಾಡಬೇಕಂದ್ರೆ ಏನು ಮಾಡಬೇಕು, ಬಿಸ್ಕೆಟ್ ಪ್ರೈಸ್ನ ಜಾಸ್ತಿ ಮಾಡಬೇಕು. ಇವನು ಯಾವಾಗ ಬಿಸ್ಕೆಟ್ ಪ್ರೈಸ್ನ ಜಾಸ್ತಿ ಮಾಡೋಕೆ ಹೋಗ್ತಾನೆ ಅವಾಗ ಏನು ಮಾಡ್ತಾರೆ ಕಾಂಪಿಟೇಟ್ರು, ಅವ್ನು 15 ರೂಪಾಯಿ ಕೊಡ್ತಿದ್ದಾನೆ, ನಾನು ಸೇಮ್ ಬಿಸ್ಕೆಟ್ 10 ರೂಪಾಯಿ ಕೊಡ್ತೀನಿ ಅಂತ ಸೇಲ್ ಮಾಡೋಕ್ಕೆ ಬಂದರೆ ಅವಾಗ ಇವನ ಕೈಯಲ್ಲಿ ಪ್ರೈಸಿಂಗ್ ಪವರ್ ಇಲ್ಲ ಅಂತ. ಅದೇ ಬ್ರಿಟಾನಿಯಾ ಗುಡ್ಡೆ ಇರ್ಬೋದು, ಡೈರಿ ಮಿಲ್ಕ್ ಇರ್ಬೋದು, ಇಲ್ಲಿ ಬ್ರ್ಯಾಂಡ್ ಇದೆಯಾ, ಅವ್ರು 5 ರೂಪಾಯಿ ಜಾಸ್ತಿ ಮಾಡಿದ್ರು ಹೋಗಿ ಜನ ತಾಂತಾರೆ. ಬಟ್ ಇಲ್ಲಿ ಹಂಗಾಗಲ್ಲ, ಇಲ್ಲಿ ಜನ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲೋಗಿ ತಾಂತಾರೆ. ಇವ್ರ ಹತ್ರ ಅಷ್ಟು ಪ್ರೈಸಿಂಗ್ ಪವರ್ನ ಇವ್ನು ಮಾಡ್ಕೊಂಡಿಲ್ಲ. ಆದರೆ ಮಹಾರತ್ನ ಪ್ರಾಡಕ್ಟ್ಸಲ್ಲಿ ಇವನು ಪ್ರೈಸಿಂಗ್ ಪವರ್ ಇಟ್ಕೊಂಡಿದ್ದಾನೆ, ಅದು ಸ್ವಲ್ಪ ಅಷ್ಟೇ. ಬಟ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ನಾವು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮಾಡಿ ನಾವು ಮಾರ್ಜಿನ ಇಂಪ್ರೂವ್ ಮಾಡೋಕೆ ಟ್ರೈ ಮಾಡ್ತೀವಿ. ಗುಜರಾತ್ನ ದಹೇಜಲ್ಲಿ ಒಂದು ಪ್ಲ್ಯಾಂಟ್ ಇದೆ, ಆ ಪ್ಲ್ಯಾಂಟಲ್ಲಿ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ನ ಟ್ರೈ ಮಾಡ್ತಾ ಇದ್ದೀವಿ, ಫ್ಯೂಚರಲ್ಲಿ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂದರೆ ಇವರೇನು ರಾ ಮೆಟೀರಿಯಲ್ ಬೈ ಮಾಡ್ತಾರಲ್ಲ ಅದನ್ನು ಯೂರೇ ತಯಾರು ಮಾಡೋದು. ಇವರೇ ತಯಾರು ಮಾಡಿದಾಗ ಏನಾಗುತ್ತೆ, ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಇವ್ರಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಅವಾಗ ಮಾರ್ಜಿನ್ ಸ್ಟೇಬಲ್ ಆಗಿರುತ್ತೆ, ಅವಾಗ ಪ್ರೈಸಿಂಗ್ ಪವರ್ ಕಂಪ್ನಿನಲ್ಲಿ ಬರುತ್ತೆ. ಬಟ್ ಇವಾಗ ಪ್ರೈಸಿಂಗ್ ಪವರ್ ಇಲ್ಲ ಕಂಪ್ನಿನಲ್ಲಿ. ಬಟ್ ಏನಂದರೆ ಈ ಕಾಂಪಿಟೇಟರಿಗೆ ಕಂಪೇರ್ ಮಾಡಿದ್ರೆ ಈ ಕಂಪ್ನಿ ಹತ್ರ ಪ್ರೈಸಿಂಗ್ ಪವರ್ ಸ್ವಲ್ಪನಾದರೂ ಇದೆ. ಕಾಂಪಿಟೇಟರಿಗೆ ಕಂಪೇರ್ ಮಾಡಿದ್ರೆ ಕಾಂಪಿಟೇಟಿವ್ ಕಂಪ್ನಿಗಳು ಯಾವಿದಾವಲ್ಲ, IPL ಇರ್ಬೋದು, ಈ ಥರ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಕಂಪ್ನಿ ಸ್ವಲ್ಪ ಪರವಾಗಿಲ್ಲ. ಒನ್ಸು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮಾಡಿದ್ರೆ ರಾ ಮೆಟೀರಿಯಲ್ ಪ್ರೈಸಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಟ್ ಇದು ಫುಲ್ ಕಂಪ್ಲೀಟ್ ಆದಾಗಲೇ ನಂಬಕ್ಕಾಗುತ್ತೆ. ಅಲ್ಲಿವರೆಗೂ ಸುಮ್ಮನೆ ಇದನ್ನು ನಾವು ಒಂದು ಪಿಂಚ್ ಆಫ್ ಸಾಲ್ಟ್ ಥರ ತಾಣ್ಬೋದು. ಈ ಕಂಪ್ನಿ ಫೈನಾನ್ಷಿಯಲಿಗೆ ಬಂದರೆ ನೀವು ಸ್ಕ್ರೀನರಿಗೆ ಬನ್ನಿ, ಸ್ಕ್ರೀನರಿಗೆ ಬಂದು ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಅಂತ ಸರ್ಚ್ ಮಾಡಿ. ಈ ಕಂಪ್ನಿದು ಮಾರ್ಕೆಟ್ ಕ್ಯಾಪು 2,300 ಕೋಟಿ ಇದೆ. ಇದು ಸ್ಮಾಲ್ ಕ್ಯಾಪ್ ಕಂಪನಿ. ಈ ಕಂಪ್ನಿಯ PE ಬಂದ್ಬಿಟ್ಟು 22 ಇದೆ. ಕಂಪ್ನಿದು ROC ROE ಅಷ್ಟೊಂದು ಚೆನ್ನಾಗಿಲ್ಲ, ಬಿಕಾಸ್ ಹಿಂದ್ಗಡೆ ನಾನು ಹೇಳ್ದಂಗೆ ಲಾಸ್ಟ್ ಇಯರ್ ಚೆನ್ನಾಗಿ ಮಳೆ ಆಗಿಲ್ಲ. ಈ ಕಂಪ್ನಿದು ಫೈನಾನ್ಷಿಯಲ್ ಹಿಂದ್ಗಡೆ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ. ನಾನು ಅವಾಗಲೇ ಹೇಳ್ದಂಗೆ ಈ ಕಂಪ್ನಿದು 200-day ಮೂವಿಂಗ್ ಅವರೇಜು ಮೇಲೆ ಹೋಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ. ನನಗೆ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಅನಿಸಿದ್ದಂದರೆ ಈ ಕಂಪ್ನಿನಲ್ಲಿ ನೀವು ಲಾಸ್ಟಿಗೆ ಬಂದರೆ ಇಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇರುತ್ತೆ. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ನೀವು ಈ ಕಂಪ್ನಿ ನೋಡ್ಬೋದು. ಇಲ್ಲಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ, ಪ್ಲಸ್ ಅಂತ ಇದೆ ಕ್ಲಿಕ್ ಮಾಡಿ. ಇಲ್ಲಿ ತೋರಿಸುತ್ತೆ ನೋಡಿ, ಪ್ರಾಫಿಟ್ ಫ್ರಮ್ ಆಪರೇಷನ್ನು 172 ಕ್ರೋರ್ಸು. ಇದರಲ್ಲಿ ಈ ಕಂಪ್ನಿ 185 ಕೋಟಿ ಕ್ಯಾಶ್ ಜನರೇಟ್ ಮಾಡಿದ್ದಾನೆ.
ಯಾಕಂದರೆ ನೀವು ಲಾಸ್ಟ್ 10 ವರ್ಷದಿಂದ ನೋಡಿ ಈ ಕಂಪ್ನಿದು ರಿಸೀವಬಲ್ಸು ತುಂಬ ಕಡಿಮೆ. ಅಂದರೆ ಈ ಕಂಪ್ನಿ ಯಾರಿಗಾನ ಪ್ರಾಡಕ್ಟ್ ಸೆಲ್ ಮಾಡಿದಾನಂದರೆ ಇವನಿಗೆ ದುಡ್ಡನ್ನ ನಿಲ್ಲಿಸ್ಕೊತಾರಲ್ಲ ಅಂಥವ್ರು ತುಂಬ ಕಡಿಮೆ. ಯಾಕಂದರೆ ಈ ಕಂಪ್ನಿದು 70% ಆಫ್ ದಿ ರೆವಿನ್ಯೂ ಎಲ್ಲಿಂದ ಬರುತ್ತೇಳಿ, ಬಿ ಟು ಸಿ ಇಂದ. ಬಿ ಟು ಸಿ ಅಂದರೆ ಕಸ್ಟಮರಿಗೆ ಡೈರೆಕ್ಟ್ ಸೆಲ್ ಮಾಡೋದ್ರಿಂದ ಕಸ್ಟಮರ್ ನಿಲ್ಲಿಸ್ಕೊಳಲ್ಲ, ಇಮಿಡಿಯೇಟ್ಲಿ ಬಿಲ್ ಕೊಟ್ಟು ಪ್ರಾಡಕ್ಟ್ ತಗೊಂಡೋಗ್ತಾನೆ. ಅದೇ ಇವನೇನಾದರೂ ಇನ್ನೊಂದು ಬ್ರ್ಯಾಂಡಿಗೆ ಬಿ ಟು ಬಿ ಕೊಟ್ಟಿದ್ದಿದ್ರೆ ಕಷ್ಟ ಆಗ್ತಿತ್ತು. ಬಿಕಾಸ್ ಬಿ ಟು ಬಿ ಕೊಟ್ಟಾಗ ಏನಾಗುತ್ತೆ, ನಾನು 6 ತಿಂಗಳು ಬಿಟ್ಕೊಡ್ತೀನಿ, 7 ತಿಂಗಳಿಗೆ ಬಿಟ್ಕೊಡ್ತೀನಿ, 1 ವರ್ಷ ಬಿಟ್ಕೊಡ್ತೀನಿ ಅಂತ ಅವ್ರು ಹಿಂದೆ ಮಾಡ್ತಾರೆ. ಅಂದರೆ ಅಲ್ಲಿ ಕ್ಯಾಶ್ ಫ್ಲೋ ಅಷ್ಟೊಂದು ಚೆನ್ನಾಗಿರಲ್ಲ. ಅದೇ ಗೌರ್ಮೆಂಟಿಗೆ ಕೊಟ್ಟರೆ 2 ವರ್ಷ 3 ವರ್ಷ ಆದರೂ ದುಡ್ಡು ಬರಲ್ಲ. ಬಟ್ ಈ ಕಂಪ್ನಿ ಬಿ ಟು ಸಿ ಕೊಡ್ತಿರೋದ್ರಿಂದ, ಅಂದರೆ ಕಸ್ಟಮರಿಗೆ ಕೊಡ್ತಿರೋದ್ರಿಂದ, ಈ ಕಂಪ್ನಿದು ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಿದೆ. ನೀವು ಹಿಂದ್ಗಡೆದು ಚೆಕ್ ಮಾಡ್ಕೊಂಡು ನೋಡ್ಬೋದು ಈ ಕಂಪ್ನಿದು ಕ್ಯಾಶ್ ಫ್ಲೋ ಏನು ಸಖತ್ತಾಗಿದೆ ಅಂತ. ಇನ್ವೆಂಟ್ರಿನಲ್ಲಿ ಈ ಕಂಪ್ನಿದು ಸ್ವಲ್ಪ ದುಡ್ಡು ಕೊಳೆಯುತ್ತೆ. ಅದು ಬಿಟ್ಟರೆ ಈ ಕಂಪ್ನಿ ಯಾರಾದ್ರ ರಾ ಮೆಟೀರಿಯಲ್ ತಾಂತಾನಲ್ಲ, ಅವನಿಗೂ ಕೂಡ ಈ ಕಂಪ್ನಿ ನಿಧಾನಕ್ಕೆ ಪೇ ಮಾಡ್ತಿದ್ದಾನೆ. ಈ ವರ್ಷ ಈ ಕಂಪ್ನಿ ಸುಮಾರು 185 ಕೋಟಿ ಕ್ಯಾಶ್ನ ಜನರೇಟ್ ಮಾಡಿದ್ದಾನೆ. ಡಿವಿಡೆಂಟಿಗೆ ಬಂದರೆ ಈ ಕಂಪ್ನಿ ಎವ್ರಿ ಇಯರ್ ಡಿವಿಡೆಂಡ್ ಕೊಡ್ತಾ ಇದ್ದಾನೆ, ಡೀಸೆಂಟ್ ಡಿವಿಡೆಂಡ್ ಕೊಡ್ತಾ ಇದ್ದಾನೆ. ಅಷ್ಟೊಂದೇನಿಲ್ಲ, 10% ಆಫ್ ದಿ ಕಂಪ್ನಿದು ಪ್ರಾಫಿಟಲ್ಲಿ ಡಿವಿಡೆಂಡ್ ಕೊಡ್ತಾ ಇದ್ದಾನೆ. ಡಿವಿಡೆಂಡ್ ಕೂಡ ಚೆಕ್ ಮಾಡಬೇಕು, ಯಾಕಂದರೆ ಕಂಪ್ನಿ ನಿಜವಾಗ್ಲೂ ಕ್ಯಾಶ್ನ ಜನರೇಟ್ ಮಾಡ್ತಿದ್ದಾನಲ್ಲ ಅಂತ ನೋಡಕ್ಕೆ ಚೆಕ್ ಮಾಡಬೇಕು. ಕಂಪ್ನಿ ಅಟ್ಲೀಸ್ಟ್ ಡಿವಿಡೆಂಟ್ ಎವ್ರಿ ಇಯರ್ ಪೇ ಮಾಡ್ತಾ ಇದ್ದಾನೆ ಅಂದರೆ ಕಂಪ್ನಿ ಪ್ರಮೋಟರು ಕ್ಲೀನ್ ಇದ್ದಾನೆ, ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ರೆಸ್ಪೆಕ್ಟ್ ಕೊಡ್ತಿದ್ದಾನೆ ಅಂತ ಅರ್ಥ. ಅವ್ನು ಎಷ್ಟಾದರೂ ಕೊಡಲಿ, ಅಟ್ಲೀಸ್ಟ್ 10-20% ಆಫ್ ದಿ ಪ್ರಾಫಿಟ್ಟು ಅವನು ಡಿವಿಡೆಂಡ್ ಕೊಡಬೇಕು. ಇಲ್ಲ ಅಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕು ಯಾಕೆ ಕೊಡ್ತಾ ಇಲ್ಲ ಅಂತ. ಮೇ ಬಿ ಕೆಪಾಸಿಟಿ ಎಕ್ಸ್ಪ್ಲೇನ್ ಮಾಡೋಕ್ಕೋ ಅಥವಾ ದುಡ್ಡನ್ನ ಬಿಸ್ನೆಸ್ ಒಳಗೆ ಹಾಕೊತಿದ್ದಾರೆ, ಅದನ್ನ ಏನಂತ ಅವ್ರು ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಾಂದರೆ ಡಿವಿಡೆಂಡ್ ಕೊಡಬೇಕು. ಡಿವಿಡೆಂಡ್ ಕೊಟ್ಟರೆ ಒಂದು ಗ್ರೀನ್ ಸಿಗ್ನಲ್ ಇರುತ್ತೆ. ಕಂಪ್ನಿದು ಸಾಲ ನೋಡ್ತಿರ್ಬೋದು ನೀವು, ಸಾಲ ಎವ್ರಿ ಇಯರ್ ಕಂಪ್ನಿ ಡೌನ್ ಮಾಡ್ಕೊಂಬರ್ತಿದ್ದಾನೆ. ಈ ಕರೆಂಟ್ಲಿ ಕಂಪ್ನಿದು ಸಾಲ 87 ಕೋಟಿ ಮಾತ್ರ ಇದೆ. ಕಂಪ್ನಿ ಡೆಟ್ ಆಲ್ಮೋಸ್ಟ್ ಡೆಟ್ ಫ್ರೀ ಕಂಪ್ನಿ ಥರ ಇದೆ. ಇದು ಪ್ರಮೋಟರ್ ಹೋಲ್ಡಿಂಗು 72% ಇದೆ, FIS 4% ಇದೆ, DIS 9% ಇದೆ, ಪಬ್ಲಿಕ್ ಇಂದು 14% ಇದೆ. ಈ ಕಂಪ್ನಿಗೆ ಯಾವುದು ನೆಗೆಟಿವ್ ಸೈಡ್ ಇಲ್ವೇ ಇಲ್ವಾ, ಎಲ್ಲನೂ ಪಾಸಿಟಿವ್ ಆಗೇ ಇದೆಯಾ, ಆ ಥರ ಏನಿಲ್ಲ. ಒಂದು ಕಂಪ್ನಿ ಅಂದಮೇಲೆ ಅದಕ್ಕೆ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ನಾವು ನೆಗೆಟಿವ್ನು ಅರ್ಥ ಮಾಡಿಕೊಂಡ್ರೆ ಈ ಕಂಪ್ನಿ ಎಕ್ಸಿಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಏನು ಹೇಳ್ಗೆಲ್ಲ ಬೈ ಮಾಡಿದೀವಲ್ಲ, ಈ ಬೈ ಮಾಡೋಕ್ಕೊಂದು ರೀಸನ್ ಇದೆ ಅಂದರೆ ಸೆಲ್ ಮಾಡೋಕ್ಕೂ ಒಂದು ರೀಸನ್ ಇರಬೇಕಾ? ಅದು ಏನು ಅಂದರೆ ಅಫ್ಕೋರ್ಸು ಮಳೆ ಚೆನ್ನಾಗಿ ಬರಬೇಕು. ಮಳೆ ಚೆನ್ನಾಗಿ ಬರಲಿಲ್ಲದ್ರೆ ರೈತರು ಇವ್ರ ಹತ್ರ ಪ್ರಾಡಕ್ಟ್ ತಾಣಲ್ಲ, ಪ್ರಾಡಕ್ಟ್ ತಾಣಲಿಲ್ಲದ್ರೆ ಇವ್ರಿಗೆ ಸೇಲ್ಸ್ ಕಂಟಿನ್ಯೂ ಆಗಲ್ಲ. ಅದೇ ರೀತಿ ಇನ್ಸೆಕ್ಟಿಸೈಡ್ಸು ಎಲ್ಲ ಇದಾವಲ್ಲ, ಇದು ಕೆಮಿಕಲ್ಲು, ಇದರಿಂದ ಗೌರ್ಮೆಂಟ್ ಯಾವುದನ್ನು ಈ ಥರ ಪ್ರಾಡಕ್ಟ್ನ ಬ್ಯಾನ್ ಮಾಡೋ ಚಾನ್ಸಸ್ ಇರುತ್ತೆ. ಆ್ಯಕ್ಚುಲಿ IPL ಅಂತ ಕಂಪ್ನಿ ನೋಡಿರ್ಬೋದು, ಈ ಕಂಪ್ನಿದು ಗೌರ್ಮೆಂಟು 25 ಪ್ರಾಡಕ್ಟ್ನ ಬ್ಯಾನ್ ಮಾಡಿತ್ತು. ಬ್ಯಾನ್ ಮಾಡಿದ್ರೆ ಏನಾಗುತ್ತೆ, ಆ ಪ್ರಾಡಕ್ಟ್ನ ಅವ್ರು ಸೆಲ್ ಮಾಡೋಕ್ಕೆ ಆಗಲ್ಲ. ಮತ್ತು ಆ ಬ್ಯಾನ್ ಲಿಫ್ಟ್ ಮಾಡೋವರೆಗೂ ಅವನು ಆ ಪ್ರಾಡಕ್ಟ್ ಸೆಲ್ ಮಾಡೋಕ್ಕಾಗಲ್ಲ, ಅದರಿಂದ ರೆವಿನ್ಯೂ ಕೂಡ ಬರಲ್ಲ, ರೆವಿನ್ಯೂ ಸಡನ್ಲಿ ಫಾಲ್ ಆಗೋಗುತ್ತೆ. ಅದೇ ರೀತಿ ಗ್ಲೋಬಲಲ್ಲಿ ಕಾನ್ಫ್ಲಿಕ್ಟ್ ಆದರೆ ಅಥವಾ ಗ್ಲೋಬಲ್ ವಾರ್ ಏನಾದರೂ ಆದರೆ ಈ ಕಂಪ್ನಿಗೆ ಒಡ್ತ ಬೀಳುತ್ತೆ, ಯಾಕಂದರೆ ರಾ ಮೆಟೀರಿಯಲ್ ಪ್ರೈಸ್ ಇಮಿಡಿಯೇಟ್ಲಿ ಶೂಟ್ ಅಪ್ ಆಗುತ್ತೆ, ಅದರಿಂದ ಈ ಕಂಪ್ನಿದು ಪ್ರಾಫಿಟಬಿಲಿಟಿಗೆ ಒಡ್ತಾ ಬೀಳುತ್ತೆ. ಇಷ್ಟು ಈ ಕಂಪ್ನಿದು ನೆಗೆಟಿವ್ ಸೈಡ್ ಆಯಿತು. ಇಷ್ಟೋ ತನಕ ನಾವೇನು ಮಾತಾಡೋದ್ವಲ್ಲ, ಈ ಕಂಪ್ನಿ ಇದು ಯಾವುದೇ ರೀತಿ ಬೈ ಮತ್ತು ಸೆಲ್ ರೆಕಮೆಂಡೇಷನ್ ಅಲ್ಲ, ಇದು ಜಸ್ಟ್ ಎಜುಕೇಷನ್ ಪರ್ಪಸ್ಸಿಗೆ. ನೀವು ಏನಾದರೂ ಈ ಕಂಪ್ನಿನ ಇನ್ವೆಸ್ಟ್ ಮಾಡೋದಿದ್ರೆ ಈ ಕಂಪ್ನಿನಲ್ಲಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ. ನಿಮಗೂ ಯಾವುದನ್ನು ನಾವು ಇದೇ ಥರ ಕಂಪ್ನಿ ಸ್ಟಡಿ ಮಾಡಿ ಯಾಕೆ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಗೆ ಯಾವ ಕಂಪ್ನಿ ಬೇಕು ಅಂತ. ಆ ಕಂಪ್ನಿ ಇಂಟ್ರೆಸ್ಟಿಂಗ್ ಆಗಿದ್ರೆ ನಾವು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀವಿ. ನೀವು ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನಿಮ್ಗೆ ಏನಾದರೂ ಪರ್ಸ್ನಲ್ ಅಡ್ವೈಸ್ ಬೇಕಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಮಿನಿಮಮ್ 10 ಲ್ಯಾಕ್ ರುಪೀಸ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೀವು ಏನಾದರೂ ಇನ್ವೆಸ್ಟ್ ಮಾಡೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಗೂಗಲ್ ಫಾರ್ಮ್ ಇರುತ್ತೆ. ಆ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ಅವ್ರು ನಿಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.